ಪೇರೆಂಟ್ಸ್ ನೋಡ್ರಿ, ಇವಾಗ ನಮ್ಮಮ್ಮ ನಾಷ್ಟ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆ ಎಷ್ಟೋಗಿತ್ತು ಟೈಮ್? 8:16 ಟೈಮು. ಚಪಾತಿ ಇಲ್ಲಿ ಓಪನ್ ಮಾಡಮ್ಮ ನೋಡಿ. ಏನಿದು ದಾಲ್? ನೀನು ಮಾಡಿದ್ದೆ? ನಾನು ಮೊಸರನ್ನ ಅನ್ಕೊಂಡಿದ್ದೆ. ಮೊಸರನ್ನ ಹೆಂಗಿರುತ್ತಾನ? ಬರೀ ಡೌರಾನಿ ಆಗ್ಬಿಟ್ಟು. ದಾಲು ಚಪಾತಿ ಇವತ್ತ ಬಾಕ್ಸಿಗೆ ತಿನ್ನಕ್ಕ ಬಾಕ್ಸಿಗೆ ಕೂಡ. ನಮ್ಮ ಮೊಸರನ್ನ ಕಟ್ಟಾಗಲಿ. ಇಕ್ಕಿ ನೋಡ್ರಿ, ಅದು ಬಂದಾಳ ನಮ್ಮ ಅಪ್ಪಳ ಕಸ ಗುಡ್ಸಕ್ಕೆ. ಡ್ರೈವ್ ಹೊಡಿತಾಳ ರಾತ್ರಿ ತಿಂದಿದ್ದು ಕರ್ಗಿಲ್ಲ ಕಾಣಿಸುತ್ತ. ಹೇಳ್ಬೋಕೆ ನೋಡ್ರಿ, ನಮ್ಮ ಅಕ್ಕಂಗ್ ಅಂದ್ರೆ ಎಷ್ಟು ಸಿಟ್ಟು ಬರ್ತೈತಿ. ನಾವ್ ಹಂಗ ತಮಾಷೆಗೆ ಅಂತಿರ್ತೀವ. ತಮಾಷೆಗೆ ಬೇಡ, ಎದಕ್ಕೂ ಬೇಡ, ಹಂಗೆಲ್ಲ ಅನ್ಬಾರ್ದ. ಅಕ್ಕ ಏನ ಅಕ್ಕಿ, ನಿಮ್ಮ ಅಜ್ಜಿ ಕಲ್ಸಾಳ ನಿನಗೆ ಅಕ್ಕಿ ಕರ್ದು ಕರ್ದು ನಿಮ್ಗೆ ಅದ ಬರಾಕತೈತಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮಮ್ಮ ಚಪಾತಿ ಮಾಡಕುಂತಾರ. ಚಪಾತಿ ತಿಂದೋಗಿಲ್ಲ ಇಲ್ಲ ಒಂದು ಅಕ್ಕಿ ಹೋದ್ಲಲ್ಲ ಅಕ್ಕಿ ಅದ ಕರ್ಕೊ ಅಂದಿತ್ತು. ಸಾಫ್ಟ್ ಆಗಿ ಬರ್ತಾವ ನೋಡ್ರಿ ಫ್ರೆಂಡ್ಸ್ ಚಪಾತಿ. ನಾ ನಮ್ಮ ಫ್ರೆಂಡ್ಸ್ ತಗೋ ಬಂದಿರ್ತಾರಲ್ಲ ಚಪಾತಿನ, ಅವೇನು ಅಷ್ಟು ಚಲನ ಇರಲ್ಲ ಮೆತ್ತಗ ಹರದ್ರ ನಿಮ್ಗೆ ಅಕ್ಕಿ ಆಗಿ ಬರ್ತೈತಿ. ಅದ್ಯಾಕಂಗ ಅವರು ಹಂಗೆ ಸಾದ ಮಾಡ್ತಾರೆ. ನಮ್ಮ ಥರ ಈ ಥರ ಮಡಿಚಿ ಟ್ರೈಯಾಂಗಲ್ ಶೇಪ್ ಮಡಿಚಿ ಬಿಟ್ಟು ಮಾಡಿದ್ರೆ ಈ ಥರ ಉಬ್ಬಿ ಮೆತ್ತಗ ಬರ್ತಾವೆ ಚಪಾತಿ ಹಿಟ್ಟು. ಆಮೇಲೆ ಚಪಾತಿ ಹಿಟ್ಟು ನಾದಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಆಮೇಲೆ ನಾದಿದಾದ್ಮೇಲೆ ಎಣ್ಣೆ ಹಾಕಿ ಮಿದ್ದಬೇಕು. ಚೆನ್ನಾಗಿ ಮಿದ್ದಿ ಒಂದು ಪಲ್ಯ ಮಾಡೋಕ್ಕಿಂತ ಮುಂಚೆ ಹಿಟ್ಟು ನಾದಿ ಇಟ್ಬಿಟ್ವಿ ಅಂದ್ರೆ ಹಿಟ್ಟು ಚೆನ್ನಾಗಿ ಇದಾಗುತ್ತೆ, ಸಾಫ್ಟ್ ಆಗುತ್ತೆ, ನೆನಿತೈತಿ. ಹಿಂದಕ್ಕೆ ಸರ್ ಅವಾಗ ಈ ಥರ ಚಪಾತಿ ಉಬ್ಬಿ ಸಾಫ್ಟಾಗಿ ಬರ್ತಾವೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಹಂಗೆ ಸಾದ ಲಟ್ಟಿಸ್ಬಿಡ್ತಾರ ಚಪಾತಿ ದುಂಡಾಗಿ ಲಟ್ಟಿಸ್ಬಿಟ್ಟು ಬೇಯಿಸ್ಬಿಡ್ತಾರ. ಟ್ರೈಯಾಂಗಲ್ ಶೇಪಲ್ಲಿ ಮಡಿಸಿ ಮಾಡಿದ್ರೆ ಸಾಫ್ಟ್ ಇರ್ತಾರ ಚಪಾತಿ. ಆಮೇಲೆ ರಾಗಿ ದೋಸೆ ತಗೊಳ್ತಾರಲ್ಲ ಅದನ್ನು ಹಂಗೆ ಇರುತ್ತೆ. ಯಾಕೆ ಮತ್ತವು ಮಧ್ಯಾಹ್ನ ಬೆಳಿಗ್ಗೆ ಮಾಡಿರ್ತಾರಲ್ಲ? ಅಲ್ಲ ಅದು ಅಕ್ಕಿ ರೊಟ್ಟಿ ಅಂತೆ. ಅಕ್ಕಿ ರೊಟ್ಟಿ ಅಂತಂದೈತಿ ಅದು. ಓಪನ್ ಮಾಡ್ತಾರ ಅದು ಈಗ ಚಪಾತಿ ಇಲ್ಲೆಲ್ಲ ಒಳಗೆ ಈ ತರ ಆಗೈತಲ್ಲ, ಬಟ್ ಅದು ಆತರ ಆಗಲ್ಲ. ಚಪಾತಿ ಹಂಗಾಗ ಅಕ್ಕಿ ರೊಟ್ಟಿ ಹಂಗೆ ಹರಿಯಕ್ಕ ಬರಲ್ಲ. ಚಮಚ ತಗೋಬೇಕು ಅದು ಗುಡ ಆಟ ಸಾಕು. ಏನದು ನೋಡು ಸಾಕು ಸಾಕು ರೊಕ್ಕ ಸಾಕು 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 ತಿನ್ ಬೇಗ ಬೇಗ ತಿನ್ ಟೈಮ್ ಅಲ್ಲೆಡೋ ಸಾಕು. ಏನೇನು ಮ್ಯಾಗ ಕೂತಿರು ಫ್ರೆಂಡ್ಸ್ ಬನ್ನಿ ಎಲ್ಲರೂ ನಾಶ ಮಾಡೋಣ. ಫ್ರೆಂಡ್ಸ್ ನೋಡ್ರಿ, ದಾಲು ಒಂದು ಚಪಾತಿ ನೋಡ್ರಿ. ಫ್ರೆಂಡ್ಸ್ ಚಪಾತಿ ಎಷ್ಟು ಮೆತ್ತಗ. ಅರ್ಗುಟ ದಾಳ ಕಾಂಬಿನೇಷನ್ ಚಕ್ಕತ್ತಾಗಿರುತ್ತೆ. ಮಾ ಊರಿಗೆ ಹೋಗ್ಬೇಕಾರೆ ಅಲ್ಲಿ ಗೋವಾ ಹೋಟೆಲ್ ಐತಲ್ಲ ಅಲ್ಲಿ ಚಪಾತಿ ದಾಲ ಚಂದಿರ್ತೈತಲ್ಲ, ಲಿಂಬೆಹಣ್ಣು ಹಿಂತಾರ. ನೀನು ಲಿಂಬೆಹಣ್ಣು ಇಡು.
ತಿನ್ಬಿಟ್ಟು ಹೇಳ್ತೀನಿ. ಸೂಪರ್ ಮಾ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗ್ತೀವಿ ನೋಡ್ರಿ. ಈಗ ಅವರಿಬ್ರು ಹೋದ್ರು, ಹೋದ್ಮೇಲೆ ಚಪಾತಿ ಮತ್ತು ದಾಲು ಮೂಲಂಗಿ ತಿನ್ನಾಗ್ತೀವಿ. ಫಸ್ಟು ನಮ್ಮ ನಾನು ಇಬ್ಬರು ತಿಂತೀವಿ, ಹೊಟ್ಟಿಸ್ತತಿ. ಇಷ್ಟು ಚಪಾತಿ ಮಾಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಈಗ ತಿನ್ನೋದ್ರೊಳಗೆ 10:30 ಆಗೈತೆ ನೋಡ್ರಿ. ಪಾಪ ಸುಮ್ಮನೆ ಕುಂದಿರ್ತಾಳೆ, ಸುಮ್ಮನೆ ಆಟ ಆಡ್ತೈತಿ. ಮಮ್ಮಿ ಊಟ ತಿನ್ನಿಸು ಅಂತ ಕೇಳಂಗಿಲ್ಲ, ನಾ ಯಾವಾಗ ತಿನ್ನಿಸ್ತೀನಿ ಯಾವಾಗ ತಿಂತ ಅಲ್ಲಿ. ಮಮ್ಮ ತಿನ್ನಿಸು ಅಂತ ಕೇಳೋಣ, ಹೊಟ್ಟೆಸ್ತಾರೆ, ಸುಮ್ಮನೆ ಇರ್ತೀನಿ. ಕೂದಂತರ್ಗ ನಾ ಬರ್ತಾವೆ ಈಡಾಗಿ ಬೆಳೆ ಕೂದ ಬೇರೆ ಒಂದೊಂದಾಗ್ಯಾವ. ಎಷ್ಟು ಚಿಕ್ಕ ವಯಸ್ಸಿಗೆ ನಮ್ಮವೆ ಫಸ್ಟ್ ಆಗಿ ತಿನ್ನಿಸ್ಬಿಡ್ತೀನಿ. ಮೂಲಂಗಿ ತಿಂತಾಳೆ ಆಕಿನ, ಹಿಂಗೆ ಕಡ್ದು ಕಡ್ದು ಇಡ್ಬೇಕು ಅಲ್ಲಿಂದ ಹೊಡ್ಯಾಗ ಅಂದ್ರೆ ಕರ 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 ತಿಂತಾಳೆ, ಇಲ್ಲಂದ್ರೆ ತಿನ್ನಂಗಿಲ್ಲ ಫ್ರೆಂಡ್ಸಿಗೆ. ಟೈಮ್ 10:00 ಆಗಿತ್ತಾ? ಏನಾದ್ರು ರೈಸ್ ಐಟಮ್ ಮಾಡಿದ್ರೆ 9:00 ನಾಷ್ಟ ಮಾಡ್ಕೊಂಡ್ಬಿಡ್ತೀವಿ. ಚಪಾತಿ ಎಲ್ಲ ಅವ್ರಿಗೆ ನಮ್ಮ ಮನೆಯವ್ರಿಗೆ ಒಂದೈದು, ನಮ್ಮಿತ್ತಾಗ ಒಂದೈದು. ನಮ್ಮಿತ್ತ ಇವತ್ತು 2 ತಿಂದೋಗ್ಯಾಳ, 3 ಕಟ್ಕೊಂಡು ಹೋಗ್ಯಾಳ. ಯಾ 3ರಾಗಿ 2 ತಿಂತ ಒಂದು ಅವ್ರ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಂತ. ಇವರು ನಮ್ಮ ಮನೆಯವರು 2 ತಿಂದು 3 ಕಟ್ಕೊಂಡು ಹೋಗ್ಯಾರ. ಅವರು ಪ್ರತಿ ಸಲ ಚಪಾತಿ ಮಾಡಿ 4 ಕಟ್ಕೊಂಡು ಹೋಗ್ತಿದ್ರು, ಈ ಸಲ ಸಾಕು 3 ಕಟ್ಟಾವಂತ ಅವರು. ಹಾಗಾಗಿ 3 ಕಟ್ಟಿದೆ. ದಾಲು ಚೆನ್ನಾಗಿರ್ತಿ, ರೆಸಿಪಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಟೈಮ್ ಆಗುತ್ತೆ. ಅದು ಬೆಳಿಗ್ಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಒಂದೊಂದು ಟೈಮ್ನಾಗ, ಬೇಗ 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 ಮಾಡ್ಬೇಕಲ್ಲ. ಹಂಗಾಗಿ ಅವರಿಗೆ ಲೇಟ್ ಆಗಿಬಿಡುತ್ತೆ ನಮ್ಮ ನಮಿತಾಗ ಸ್ಕೂಲಿಗೆ. ಹಂಗಾಗಿ ರಾತ್ರಿ ಏನಾರ ರೆಸಿಪಿ ಸ್ಪೆಷಲ್ ಮಾಡಿದ್ರೆ ಶೇರ್ ಮಾಡ್ಕೊತೀನಿ ಅವಾಗ. ಬೆಳಿಗ್ಗೆ ಅಂತೂ ಆಗೋದಿಲ್ಲ, ಬೆಳಿಗ್ಗೆ ಮಾಡ್ಕೋಬೇಕಂದ್ರೆ ಬೇಗ ಬೇಗ ಒಂದು 6 ಗಂಟೆಗೆ ಚಾಲು ಮಾಡ್ಕೋಬೇಕು ರೆಸಿಪಿ ಮಾಡೋಕ್ಕೆ. ಆಮೇಲೆ ಫ್ರೆಂಡ್ಸ್, ನಮ್ಮದು ರೆಸಿಪಿ ಚಾನಲ್ಗೆ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬಟ್ ಏನಪ್ಪ ಅಂದರೆ 1 ವರ್ಷ ಕಂಪ್ಲೀಟ್ ಆಗಿ ಹೋಗ್ಬಿಡ್ತು ನಮ್ಮದು ಡಿಸೆಂಬರ್ ತಿಂಗಳದಾಗ. ಆ ಚಾನಲ್ ಡಿಸೆಂಬರ್ ಅಲ್ಲ, ನವಂಬರ್ದಾಗ ಕಂಪ್ಲೀಟ್ ಆಯಿತು 1 ವರ್ಷ. ಬಟ್ ಸಬ್ಸ್ಕ್ರೈಬರ್ 3000 600 ಅನಿಸುತ್ತೆ, 600 ಚಿಲ್ಲರ, 3600 ಚಿಲ್ಲರ ಬಂದಿತ್ತು. ಈ ಸಬ್ಸ್ಕ್ರೈಬರು ಒಂದು 940 ಇತ್ತು. ಇನ್ನು ಇದು ಒಂದು 60 ಸಬ್ಸ್ಕ್ರೈಬರ್, ಅದಕ್ಕೊಂದು 300 ವಚವರ ಆಗಿಬಿಟ್ಟಿದ್ರೆ ಹೋದು ನವಂಬರ್ ತಿಂಗಳದಾಗ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆಗಿತ್ತು. ಬಟ್ ಕಾಲ ಮಿಂಚೋಗ್ಬಿಡ್ತು, ಬೇಗ ಬೇಗ ಇದು ಆಗಂಗಿಲ್ಲ, ಸಪೋರ್ಟ್ ಸಿಗಲ್ಲ ನಮ್ಮಂಥವ್ರಿಗೆ. ಈಗ ನೋಡ್ರಿ ಫೇಮಸ್ ಇರ್ತಾರೆ ನೋಡ್ರಿ ಯೂಟ್ಯೂಬರ್, ಅವ್ರದ್ದು ಒಂದು ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ, ಮತ್ತು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಮರುದಿನ ಅವ್ರದ್ದು ಕಂಪ್ಲೀಟ್ ಆಗಿ ಹೋಗ್ಬಿಡ್ತೈತಿ. ವಾಚೆ ವರ್ಕ್ ಅಂತ ಇದು ಇದು ಸಬ್ಸ್ಕ್ರೈಬರ್ ಬೇಗ ಆಗಿರ್ತೈತಿ ಅಂಥವ್ರದ್ದಾದ್ರೆ. ಬಟ್ ನಮ್ಮಂಥವ್ರಿಗೆ ಬೇಗ ಆಗೋದಿಲ್ಲ ಯಾವುದು. ಅಲ್ಲಿ ನಾವು ವಿಡಿಯೋನ ಹಾಕಿಲ್ಲ ಜಾಸ್ತಿ, ಈಗ ಬಿಟ್ಬಿಟ್ಟಿನಿ. ಇದಕ್ಕೂ ಅದಕ್ಕೂ ಮಾಡಿ ಹಾಕೋದಂದ್ರೆ ಆಗೋದಿಲ್ಲ, ದಿನ ನಮಗೂ ಬೇಜಾರು, ಮನೆ ಕೆಲಸ ಹಾಕಿ ನೋಡ್ಕೊಳೋದು. ಹಂಗಾಗಿ ಆದಾಗ ಮಾಡಿ ಹಾಕಿದ್ರೆ ಅದನ್ನ ಸುಮ್ಮನೆ ಬಿಟ್ಟಿನಿ. 1000 ಅಂತೂ ಸಬ್ಸ್ಕ್ರೈಬರ್ ಆಗ್ಯಾರ, ಈಗ ಮತ್ತೆ ನಾನು ವಾಚವರ್ಕ ಕಂಪ್ಲೀಟ್ ಮಾಡ್ಕೋಬೇಕು. ಯಾವಾಗ ಅಂತ ಗೊತ್ತಿಲ್ಲ, ಖುಷಿ ಪಡ್ಬೇಕಾ ಏನ ಬೇಜಾರು ಪಡ್ಬೇಕು ಅಂತೂ ಗೊತ್ತಾಗಂಗಿಲ್ಲ. ಈಗ ಒಂದು ತಿಂಗಳದಿಂದ ಆಗ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಒಂದೊಂದ್ಸಲ ಅನ್ಸುತ್ತೆ ಅಲ್ಲಿ ಅವಾಗ ಮಾಡಲ್ಲ ಆ ಚಾನಲ್ಗೆ ಹಾಕಿಲ್ಲೇನೋ ಅನಿಸ್ಬಿಡ್ತೈತಿ. ಒಂದೊಂದ್ಸಲ ಅನ್ಸುತ್ತೆ ಇವಾಗ ಇಲ್ಲಿ ಒಂದು $10 ಆಗೈತೆ, ಈಗ ಅಲ್ಲಿ ಹಾಕೊಂಡ್ಬಿಟ್ಕೊಂಡ್ರೆ ಇದು ಕಂಪ್ಲೀಟ್ ಆಗಿಲ್ಲ. ಹಿಂಗೆ ಏನು ಮಾಡೋಕ್ಕು, ಅಕ್ಕಿನ ಕಡ್ಕೊಂತಾಳ ಬಟ್ ನಮ್ಮಂಗೆ ಕಡದ್ ಬಾಯ್ ಇಟ್ಕೊಳಲ್ಲ. ನೋಡ್ರಿ ಇಲ್ಲ ಅಂದ್ಕೊಂಡ್ರಿ ಆಟ ಆಡ್ಕೊಂತ ತಿಂತ ತಿನ್ನಕ್ಕಾಗಲ್ಲ. ಚಪಾತಿನ ಇಟ್ಟಿವಿ, ಅದನ್ನೇ ಇಟ್ಟಿವಿ. ಓಕೆ.
ಓಕೆ ಫ್ರೆಂಡ್ಸ್, ನಾನು ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಫ್ರೆಂಡ್ಸ್ ನೋಡ್ರಿ, ಇದು ಮರುದಿನದ ಲಾಗ್. ಮರುದಿನ ಸ್ನಾನ ಮಾಡಿಕೊಂಡು ಆಲ್ರೆಡಿ ಕೆಲಸ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ವಿ. ಟೈಮ್ ಆಗಿತ್ತು ಶನಿವಾರ. ಹಾಗಾಗಿ ನಾನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿಕೊಂಡಿದ್ದೆ, ಒಂದು 5 ನಿಮಿಷದ ವೀಡಿಯೋ. ಅದು ವೀಡಿಯೋ ಆಗಿತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೊಬೈಲಲ್ಲಿ ವೀಡಿಯೋನೇ ಇಲ್ಲ, ಅದು ಸಿಗಲಿಲ್ಲ. ಹಾಗಾಗಿ ಇದನ್ನು ವಾಯ್ಸ್ ರೆಕಾರ್ಡ್ ಕೊಡಾಕತ್ತೀನಿ ಫ್ರೆಂಡ್ಸ್. ಈಗ ಅವರು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಅವನ್ನೆಲ್ಲ ಹೆಚ್ಚಿ ಕೊಡ್ತೀನಿ, ನೀನು ಇವನ್ನ ಕ್ಲೀನ್ ಮಾಡ್ಕೋ ಅಂತಂದರು. ಚುಮ್ಮರಿನ, ಚುಮ್ಮರಿ ಒಗ್ಗರಣೆ ಅಥವಾ ಚುಮ್ಮರಿ ಸೂಸ್ಲಾ ಅಂತಾರೆ ನೋಡ್ರಿ, ಅದನ್ನು ಮಾಡ್ಕೋಬೇಕು ನಾಷ್ಟಕ್ಕ ಅಂತ ಮಾಡಾಕತ್ತೀನಿ. ಬೆಳಿಗ್ಗೆ ನಮಿತ ಸ್ನ್ಯಾಕ್ಸಿಗೆ ಫ್ರೂಟ್ ತೊಗೊಂಡೋಗಿದ್ಲು, ಆಮೇಲೆ ಚಹಾ ಮತ್ತು ಬಿಸ್ಕೆಟ್ ತಿಂದ್ಕೊಂಡು ಹೋಗಿದ್ಲು. ಮಧ್ಯಾಹ್ನ 1 ಗಂಟೆಗೆ ಬರ್ತಾಳೆ ಅಂತೇಳ್ಬಿಟ್ಟು ನಾಷ್ಟ ಏನೂ ಮಾಡಿರಲಿಲ್ಲ. ಅಕ್ಕಿ ಮಾಡಿದ್ರೂ ಅಷ್ಟು ತಿಂದು ಹೋಗೋದಿಲ್ಲ, ಸ್ಕೂಲಿಗೇನು ತೊಗೊಂಡು ಹೋಗೋ ಹಂಗಿಲ್ಲ. ಹಾಗಾಗಿ ಬಾಕ್ಸಿಗೇನು ಕೊಟ್ಟು ಕಳಿಸಿದ್ದಿಲ್ಲ ಬೆಳಿಗ್ಗೆ. ಈಗ ಅಕ್ಕಿನೂ ಬರೋ ಟೈಮ್ ಆಗುತ್ತೆ, ನಾವು ಮಾಡ್ಕೊಂಡು ತಿಂದ್ರಾಯಿತು ಅಂತ ಮಾಡ್ತಾ ಇದ್ದೀವಿ ನೋಡ್ರಿ, ಇಬ್ಬರು ಸೇರ್ಕೊಂಬಿಟ್ಟು ಫ್ರೆಂಡ್ಸ್. ಆಮೇಲೆ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತಂದ್ರೆ, ಈ ಮನೇನ ನಾವು ಖಾಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸು. 2 ವರ್ಷ ಆಯಿತು ಈಗ. ಮನೇನ ಯಾಕೆ ಖಾಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮನೆ ಬಾಡಿಗೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಸುಮ್ಮನೆ ಜಾಸ್ತಿ ಬಾಡಿಗೆ ಕಟ್ಕೊಂಡು ಇರೋದು ಬೇಡ, ಬೇರೆ ಎಲ್ಲಾದರೂ ಸಿಂಗಲ್ ಬೆಡ್ರೂಮ್ ನೋಡ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ಸಿಂಗಲ್ ಬೆಡ್ರೂಮ್ ಮನೇನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕೆ ಅಂದರೆ, ಅದೇ ಬಾಡಿಗೆ ಜಾಸ್ತಿ ಆಗೈತಲ್ಲ, ಇವಾಗ 11,000 ಆಗುತ್ತೆ, ನಾವು ಈ ತಿಂಗಳಿಂದ 11,000 ಕೊಡಬೇಕಾಗತ್ತೆ, ಹಂಗಾಗಿ ಬೇಡ ಅಂತ ಹೇಳಿಬಿಟ್ಟು ಖಾಲಿ ಮಾಡ್ತಾ ಇದ್ದೀವಿ. ಮನೆ ಎಲ್ಲ ಚೆನ್ನಾಗೈತಿ, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮದು ಇದನ್ನು ನೋಡ್ಕೋಬೇಕು ನೋಡ್ರಿ, ಬಜೆಟ್ ಮೀರಿ ಹೋಗಬಾರ್ದು. ಹಂಗಾಗಿ ನಮ್ಮ ನವ್ಯಾನು ಈಗ ಚೆನ್ನಾಗಿ ಓಡಾಡ್ತಾಳೆ, ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮನೇನ ಬೇರೆದು ನೋಡಿದ್ರಾಯ್ತು, ಖಾಲಿ ಮಾಡಿದ್ರಾಯ್ತು ಅಂತ ಮನೆ ಖಾಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾವಾಗ ಖಾಲಿ ಮಾಡ್ತೀವಿ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು, ಆದಷ್ಟು ಬೇಗ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡ್ರಿ. ಚುಮ್ಮರಿ ಒಗ್ಗರಣೆ ರೆಡಿ ಆಯಿತು. ಇವಾಗ ನಾಷ್ಟ ತಿಂದ ತಕ್ಷಣ ನವ್ಯಾಗ ಸ್ನಾನ ಮಾಡಿಸ್ಬೇಕು. ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಏನು ವಿಶೇಷ ಅಂತಂದರೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ನಮ್ಮ ಮನೆಗೆ ಒಬ್ಬರು ಯೂಟ್ಯೂಬರ್ ಬರಾಕತ್ತಾರ ಫ್ರೆಂಡ್ಸ್. ಹಂಗಾಗಿ ಇವತ್ತಿನ ವಿಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಶೇರ್ ಮಾಡ್ಕೊತೀನಿ. ಯಾರು ಬಂದಿದ್ದರು, ಎದಕ್ಕೆ ಬಂದಿದ್ದರು, ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.